ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದ ನೀರಾವರಿ ಸಲಹಾ ಸಮಿತಿಯನ್ನು ಮಂಗಳವಾರದೊಂದು 26ನೇ ತಾರೀಕಿನ ದಿವಸ ಸಭೆ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ವಿಜಯಪುರ ಜಿಲ್ಲೆಯ ರೈತ ಮುಖಂಡರೊಬ್ಬರನ್ನ ಮತ್ತು ರೈತರನ್ನ ಆ ಸಭೆಯಲ್ಲಿ ಸೇರ್ಪಡೆ ಮಾಡಬೇಕಂತಿಕೊಂಡು ನಾವು ಕಳೆದ 5-6 ವರ್ಷದಿಂದ ಹೋರಾಟ ಮಾಡಿ ಮನವಿ ಕೊಟ್ಟರು ಕೂಡ ಸರ್ಕಾರ ನಿರ್ಣಯ ತಗೊಳ್ತಾ ಇಲ್ಲ. ಆ ಒಂದು ಸಭೆಯಲ್ಲಿ ಯಾವ ಕಾರಣಕ್ಕೋಸ್ಕರ ರೈತ ಮುಖಂಡರು ಒಬ್ಬರು ರೈತರನ್ನ ಸೇರ್ಪಡೆ ಮಾಡಬೇಕಂತಂದರೆ ರೈತರಿಗೆ ಬೇಕಾದಂಥ ನೀರು ಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಕೊಡೋರು ಯಾರೂ ಇರೋಂಗಿಲ್ಲ, ಅಲ್ಲಿ ಸರಿಯಾದಂಥ ಮಾಹಿತಿ ಅವ್ರಿಗೆ ಇರೋಂಗಿಲ್ಲ. ಯಾಕಂದರೆ ಯಾವ ಸರ್ಕಾರ ಪಕ್ಷದ ಅಧಿಕಾರ ಇರ್ತದೋ ಆ ಪಕ್ಷದ ಕಾರ್ಯಕರ್ತ ಅವರಿಗೆ ಕೃಷಿ ಬಗ್ಗೆ ಜ್ಞಾನ ಇರೋಂಗಿಲ್ಲ, ರೈತಂದ್ರೂ ಗೊತ್ತಿರೋಂಗಿಲ್ಲ, ನೀರಾವರಿ ಬಗ್ಗೆ ಜ್ಞಾನ ಇರೋಂಗಿಲ್ಲ. ಅವ್ರು ಅಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಎಂಬಂತೆ ಅಲ್ಲಿ ಸಭೆಯಲ್ಲಿ ಕುತ್ಕೊಂಡು ಎದ್ದು ಹೋಗ್ಬಿಡ್ತಾರೆ. ಹೀಗಾಗಿ ರೈತರಿಗೆ ತೊಂದರೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಆ ರೈತ ಮುಖಂಡರು ಒಬ್ಬರು ರೈತರನ್ನೊಬ್ಬರು ಅಲ್ಲಿ ಇದ್ರಪ್ಪ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆಗಳು ಬೆಳೀತಾರೆ, ಯಾವ ಟೈಮ್ನ ನೀರು ಬೇಕು ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆ ಕಾರಣಕ್ಕೋಸ್ಕರ ಮಂಗಳವಾರ ದಿವಸ ಏನು ನಡೀತಕ್ಕಂಥ ICC ಮೀಟಿಂಗ್ನಲ್ಲಿ ಒಂದು ಅವಕಾಶ ಕೊಡಬೇಕು ಮತ್ತು ಸರ್ಕಾರ ಕೂಡ ಶಿಫಾರಸು ಮಾಡಬೇಕು. ಇಲ್ಲದೇ ಇದ್ದರೆ ನಾವು ಮೀಟಿಂಗನ್ನು ನಡೆಸ್ಬಿಡೋಂಗಿಲ್ಲ. ಯಾಕಂದ್ರೆ ನಮಗೂ ಹೇಳಿ ಸಾಕಾಗಿ ಹೋಗೈತಿ. ಸುಮ್ಮನೆ ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ, ಇವತ್ತು ನಮ್ಮ ಜಿಲ್ಲಾ ರೈತರನ್ನ ಹಾಳು ಮಾಡಾಗತ್ತಾರೆ. ಅದಕ್ಕೆ ಅವತ್ತಿನ ಸಭೆಯಲ್ಲಿ ನಮ್ಮ ಮುಖಂಡರನ್ನ ಮತ್ತು ರೈತರನ್ನೊಬ್ಬನ ಸೇರ್ಪಡೆ ಮಾಡಿದ್ರೆ ಮಾತ್ರ ನಾವು ಮೀಟಿಂಗ್ ಅವಕಾಶ ಕೊಡ್ತೀವಿ, ಇಲ್ಲಂತ ಆ ಮೀಟಿಂಗ್ನ ವಿರೋಧ ಮಾಡಿ ಆ ಧರಣಿ ಕೂಡಬೇಕಾಗ್ತದೆ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಸ್ ಸರ್. ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.